ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಿವರಾಜ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತೇನಂತೇಳಿದ್ರೆ ಒಂದು ಚಿಕ್ಕ ಅಪ್ಡೇಟ್ ಕೊಡೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮುಖಾಂತರ ನಿಮಗೆ ನನ್ನ ಲೈಕ್ ಪರಲಗಳು ಯಾವ್ದಾದ್ರು ಮೊಟ್ಟೆಗೆ ಬಂದಿದೆ, ಯಾವ್ದಾದ್ರು ಮೊಟ್ಟೆಗಳು ಇಕ್ಕಿದೆ, ಸೊ ನೆಕ್ಸ್ಟು ಏನೇನು ಅಪ್ಡೇಟ್ ಇದೆ ಇದರಲ್ಲಿ, ಆಮೇಲೆ ನಾನು ಸ್ವಲ್ಪ ಬಿಗಿನರ್ಸ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದು ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತೀನಿ. ಸೊ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ, ನಿಮಗೆ ತುಂಬ ಇಂಟ್ರೆಸ್ಟಿಂಗು ಆಮೇಲೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬನ್ನಿ ಈ ವಿಡಿಯೋ ಕೊಡೋಣ. ಇವತ್ತು ಬಂದ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ನಾನು ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನಾನು ಬಂದ್ಬಿಟ್ಟು ಏನೇನು ಫೀಡ್ ಕೊಡ್ತೀನಿ, ಯಾವ್ಯಾವ ಫೀಡ್ ಕೊಟ್ಟರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ. ಸೊ ಅದಕ್ಕೆ ನೀವು ಇದ್ರಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ನನಗೆ ಸ್ವಲ್ಪ ಇದು ಮಾಡಿದ್ರೆ ನನಗೂ ಖುಷಿ ಆಗುತ್ತೆ, ನಿಮಗೂ ಒಳ್ಳೆ ಕಂಟೆಂಟ್ ನಾನು ಕೊಡ್ತಾ ಇರ್ತೀನಿ. ಸರಿ ಬನ್ನಿ ಸರ್, ಇವತ್ತು ಏನೇನು ಚಿಕ್ಕ ಅಪ್ಡೇಟ್, ನನ್ನ ಚಿಕ್ಕ ಅಪ್ಡೇಟ್ ಅಷ್ಟೇ ನಾನು ಕೊಟ್ಟು ನಾನು ಜಲ್ದಿ ವೀಡಿಯೋ ಮುಗಿಸ್ತೀನಿ. ಏನಂತಂದರೆ ಇದ್ರ ಜೋಡಿ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ, ಅದ್ರಲ್ಲಿ ಗೊತ್ತಿರ್ಬೋದು. ಇದ್ರದ್ದು ಬಂದುಬಿಟ್ಟು ಮರಿ ಇನ್ನೂ ಸ್ವಲ್ಪ ವಯಸ್ಸು ಅಲ್ಲಿ ಇನ್ನೂ ಒಂದು 2-3 ಡೇಸಲ್ಲಿ ಬಂದುಬಿಡ್ಬೋದು, ಎರಡು ಮರಿನೂ ಮಾಡಿಸಿದ್ದೀವಿ ಇದರಲ್ಲಿ. ಮತ್ತು ಇನ್ನೊಂದು ಎಂತಂದರೆ ಇದು ಬಂದ್ಬಿಟ್ಟು ಟ್ರೇಕ್ ದರಿದೆಲ್ಲ, ಇನ್ನೂ ಒಂದು ವೀಕಲ್ಲಿ ಇದು ನಾವು ಡಿವಾಮಿಂಗ್ ಮಾಡಿಬಿಟ್ಟು ತಿರ್ಗಾ ಜೋಡಿ ಆಗಬೇಕಂತ ಹೇಳ್ಬಿಟ್ಟು ಈ ಜೋಡಿನ ಕೂಡ ಇಕ್ಕಿ, ಇದು ಇದೇನು ಕಾಣಿಸ್ತದೆ, ಎರಡು ಜೋಡಿ ಡಿವಾಮಿಂಗ್ ಮಾಡಿಬಿಟ್ಟು ಸ್ವಲ್ಪ ಇದು ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಈ ಜೋಡಿಗಳನ್ನ ಸಪ್ರೇಟ್ ಮಾಡಿ ಇಕ್ಕಿದ್ದೀರಿ. ಸೊ ಇದನ್ನು ಕೂಡ ಅಷ್ಟೇ, ನಿಮಗೆ ಗೊತ್ತಿರೋದೇ ಕಟ್ಟಂಗು, ಆಮೇಲೆ ಗುಲ್ದಾರ್ನ ನಾವು ಇದು ಜೋಡಿ ಹಾಕಿದ್ದೀರಿ. ಮತ್ತು ಈ ಗೂಂಡಲ್ಲಿ ಈ ಗೂಂಡಲ್ಲಿ ಬಂದುಬಿಟ್ಟು ನಾವು ಇದ್ರದ್ದು ಮಕ್ಷಿ ತಾಮ್ರದಲ್ಲಿ ಕೂಡ ಮೊಟ್ಟೆ ಇಕ್ತೈತೆ. ಇದರಲ್ಲಿ ಇಕ್ತಾ ಎಲ್ಲ ನಾವು ಎರಡೆರಡು ಮೊಟ್ಟೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಯಾಕಂತೇಳಿದ್ರೆ ನಮ್ಮ ಹತ್ರ ಇಕ್ತಾ ಪಟ್ಟಗಳೆಲ್ಲ ಒಬ್ಬರೇ ಎತ್ಕೊಂಡು ಹೋಗ್ಬಿಟ್ರು ಸೇಲ್ ಮಾಡಿದಾಗ. ಸೊ ಪಟ್ಟಗಳು ಆರ್ಸೋಕ್ಕೆ ಯಾವುದೂ ಇಲ್ಲ, ನಾವು ಎರಡು ಮಾಡಿಸ್ಕೊಂಡು ಸ್ವಲ್ಪ ನಾವೇ ಫೀಡ್ ಕೊಟ್ಕೊಂಡು ಒಳ್ಳೇದಾಗಿ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀರಿ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಂತ ಒಳ್ಳೇದಾಗುತ್ತೆ ಅನ್ಕೊಂತ ನಮ್ತಾ ನಾನು ನೋಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಅಂತಂದರೆ ಚಿಟ್ಟೆಪುರಿಗೆ ಆಮೇಲೆ ಈ ರೋಷನ್ಗೆ ಹಾಕಿದ್ರಿ ನಾವು, ಆ ರೋಷನ್ ನೋಡಿದ್ರೆ ಸ್ವಲ್ಪ ಇದು ವೀಕ್ ಆಗೋಯಿತು, ಮೊಟ್ಟೆ ಇಕ್ಕೋ ಸ್ಟೇಜಲ್ಲಿ ಮೊಟ್ಟೆ ಒಳಗಡೆ ಕಟ್ಕೊಂಬಿಟ್ಟೈತೆ, ಇದೆಲ್ಲ ಕಟ್ಕೊಂಬಿಟ್ಟು ಒಂಥರ ಆಗೋಯಿತು. ತಿರ್ಗಾ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ. ಸೊ ತಿರ್ಗಾ ಅದನ್ನು ಸ್ವಲ್ಪ ಲೇಟಾಗಿ ಜೋಡಿ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟಿರಿ. ಸೊ ಅದನ್ನು ಡಿವಾಮಿಂಗ್ ಮಾಡೋಣ ಅಂತ. ಮತ್ತು ಪ್ಲಸ್ ಇದೊಂದು ಹೊಸ ಜೋಡಿ, ಇದಕ್ಕೆ ಸುರ್ಮಿ ಹಾಕೋಣ ಅಂತ ಹೇಳ್ಬಿಟ್ಟು ಸುರ್ಮಿ ಎತ್ಕೊಂಬಂದ್ರೆ ಅದು ಕತ್ ಕಾಯಿಲೆ ಬಂದುಬಿಟ್ಟಿದೆ, ಅದು ಒಳಗಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಏನಂತೇಳಿದ್ರೆ ಅದು ಕತ್ ಕಾಯಿಲೆಗೆ ನಾನು ವ್ಯಾಕ್ಸಿನೇಷನ್ ಹಾಕಿಲ್ಲ, ಆ ವ್ಯಾಕ್ಸಿನೇಷನ್ ಕೂಡ ನಿಮ್ಗೆ ಒಂದು ವೀಡಿಯೋ ನಾನು ಸಪ್ರೇಟಾಗಿ ಮಾಡಾಕ್ತೀನಿ ಬಿಗ್ನರ್ಸ್ಗೆ. ವ್ಯಾಕ್ಸಿನೇಷನ್ ಏನಕ್ಕೆ ಹಾಕ್ಬೇಕಂತೇಳಿದ್ರೆ ಕೋಲ್ಡು ಆಮೇಲೆ ನೆಕ್ ಟ್ವಿಸ್ಟ್ಗೆ ಇದು ಬರ್ದ್ರೆ ಅದು ತುಂಬ ಹೆಲ್ಪ್ ಮಾಡುತ್ತೆ ವ್ಯಾಕ್ಸಿನ್ನು. ಸೊ ಆದಷ್ಟು ಎಲ್ಲರಿಗೂ ನಾನು ಆ ವ್ಯಾಕ್ಸಿನ್ನ ಕೂಡ ಅದ್ರ ಬಗ್ಗೆ ಇನ್ನೂ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಏನಂತಂದರೆ ಇದು ನಡು ಜೋಡಿ ಸೆಟ್ ಆಗೋ ಅಂತೇಳ್ಬಿಟ್ಟು ಅದಕ್ಕೆ ಸುರ್ಮಿಗೆ ಸುರ್ಮಿನೇ ಹಾಕೋಣ ಅಂತೇಳ್ಬಿಟ್ಟು ಇದು ಮಾಡಿದ್ದೀರಿ. ಇದು ಬಂದುಬಿಟ್ಟು ರೋಷನ್ನು, ರೋಷನ್ ಕೂಡ ಅಷ್ಟೇ ಸಿಂಗಲಲ್ಲೇ ಹಾಕಿದ್ದೀರಿ, ನೋಡೋಣ ಲೇಟಾಗಿ ಯಾವುದಾದ್ರು ಜೋಡಿ ಹಾಕೋಣ ಅಂತದಕ್ಕೆ. ಈ ಗೂಂಡಿಲ್ಲಿ ಒಂದು ರೋಷನ್ ಇದೆ, ರೋಷನ್ ಸಿಂಗಲಲ್ಲೇ ಇಕ್ಕಿದ್ರಿ. ಸೊ ಫ್ಯೂಚರಲ್ಲಿ ನೋಡೋಣ ಯಾವುದಾದ್ರೂ ಇದು ಮಾಡ್ಸೋದ್ರ ಅಂತ. ಇಲ್ಲಿ ಬಂದ್ಬಿಟ್ಟು ಜಾಕು, ಆಮೇಲೆ ಡೂಮಾ, ಅದನ್ನು ಜೋಡಿ ಹಾಕಿದ್ದೀರಿ. ಸೊ ಅದ್ರದ್ದು ಎರಡು ಮೊಟ್ಟೆನೂ ಮಾಡಿಸ್ತಾ ಇದ್ದೀರಿ. ಆಮೇಲೆ ಪ್ಲಸ್ ಇಲ್ಲಿ ತಾಮ್ರಲ್ ತ್ರೇವಾಲ್ ಇದೆ, ಇದೆಲ್ಲ ಗೊತ್ತಿರೋದೆ. ಆಮೇಲೆ ತಾಮ್ರಲ್ ಹೊಸದು ಇದು ಕೂಡ, ಇಲ್ಲಿ ಮಕ್ಷಿ, ಆಮೇಲೆ ಇಲ್ಲಿ ಗುಲ್ದಾರು. ಏನಂತಂದರೆ ಗೈಸ್, ಇದ್ರಲ್ಲಿ ಬಂದ್ಬಿಟ್ಟು ಪರಲಗಳು ಯಾವ್ದಾದ್ರು ಹೊಸದಂತೇಳಿದ್ರೆ ಮೇಲೆ ರೋಷನ್ನು, ತಾಮ್ರಲ್ ತ್ರೇವಾಲು, ತಿರ್ಗಾ ತಾಮ್ರಲ್ಲು, ಈ ಗೂಂಡಲ್ಲಿ ಬಂದುಬಿಟ್ಟು ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಸುರ್ಮಿ, ಆಮೇಲೆ ಈ ರೋಷನ್ನು, ಇದೆಲ್ಲ ಹೊಸ ಗೈಸ್, ಇದೆಲ್ಲ ನಾನು ರೀಸೆಂಟಾಗಿ ಎತ್ಕೊಂಬಂದಿರೋದು. ಆ ಗೂಂಡಲ್ಲಿ ನಿಮ್ಗೆ ಗೊತ್ತೇ ಇರ್ಬೋದು, ರೇಗ್ದಾರ್ ಮೇಲೆ ರೇಗ್ದಾರು, ಕೆಳಗಡೆ ಮಕ್ಷಿ, ಆಮೇಲೆ ಗೇರ್ವ ಬಂದುಬಿಟ್ಟು ಹೊಸ ಪರಲಗಳು ಆ ಗೂಂಡಲ್ಲಿ. ಸೊ ಈ ಗೂಂಡಲ್ಲಿ ಇದೆ ಗೈಸ್ ಅಪ್ಡೇಟು. ಏನಂತಂದರೆ ಹೊಸದ ಏನಂತಂದರೆ ಈ ಫೀಮೇಲ್ ಏನಿದೆ ಮೊಟ್ಟೆ ಇಕ್ಕಲ್ಲ ಅಂದ್ಕೊಂಡಿದ್ದೆ. ಸೊ ಏನಂತಂದರೆ ಮೊಟ್ಟೆಗೆ ಬಂದುಬಿಟ್ಟಿದೆ, ನಮ್ಮದು ಒಳ್ಳೆ ಟೈಮ್ ಅಂತ ಹೇಳ್ಕೊಂಬಿಟ್ಟು ಇದ್ರಲ್ಲಿ ಕೂಡ ಎರಡು ಮೊಟ್ಟೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ತುಂಬ ಲೇಟಾಗಿ ಮೊಟ್ಟೆ ಇಕ್ಕೋದು ಅಂತ ಹೇಳ್ಬಿಟ್ಟೆ ಅವರು ಕೊಟ್ಟಿರೋದು ನಮ್ಗೆ ಅಕ್ಕಿ. ಸೊ ಅದನ್ನು ಕೂಡ ಜೋಡಿ ಹಾಕಿ ತುಂಬ ಚೆನ್ನಾಗಿ ಫೀಡ್ ಕೊಟ್ಕೊಂಬಂದ್ರಿ, ಅದು ಮೊಟ್ಟೆಗೆ ಬಂದುಬಿಡೈತೆ. ಸೊ ಈ ಎರಡು ಗೂಂಡಲ್ಲಿ ಇದೆ ಗೈಸ್ ಅಪ್ಡೇಟು. ಇನ್ನೊಂದು ಗೂಂಡಲ್ಲಿ ಬಂದ್ಬಿಟ್ಟು ಅಪ್ಡೇಟು, ಅದರಲ್ಲಿ ಕೊಡ್ತೀನಿ ಬನ್ನಿ. ಇದು ರೀಸೆಂಟಾಗಿ ಮರಿ ಮಾಡಿತ್ತು, ನಾ ರೇಗ್ದಾರ್ದು ಮರಿ ಎತ್ತಿದ್ದೀಕ ಅಂದರೆ ಮೊಟ್ಟೆ ಇಕ್ಕಿದ್ದಿ, ಅದೇ ಎಲ್ಲ ಎಲ್ಲ ಮರಿಯೆಲ್ಲ ಅದೇ ಮಾಡ್ತು, ಆಮೇಲೆ ಸ್ವಲ್ಪ ತುಂಡಾಕೈತೆ ಮರಿನ. ಸೊ ಮರಿ ಸತ್ತೋಯ್ತು ಅದ್ರದ್ದು. ಆಮೇಲೆ ಈ ಇದೇನಿದೆ, ಇದು ಮಕ್ಷಿ ತ್ರೇವಲ್ಲು. ಸೊ ಗೈಸ್, ಇದನ್ನು ಕೂಡ ನಾವು ಸೇಲ್ಗೆ ಇಕ್ಕಿದ್ದೀರಿ, ಯಾರಿಗಾದ್ರು ಬೇಕಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಇದು ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು. ಫೀಮೇಲು ಆರಿಸ್ಕೊಳೋಕು ಚೆನ್ನಾಗಿರುತ್ತೆ, ರೆಕ್ಕೆನೂ ಕಡ್ದಿಲ್ಲ ನಾವಿನ್ನ, ಇಲ್ಲ ಹೊಸ ರೆಕ್ಕೆಗಳು ಮಕ್ಷಿದ್ರೆ ವಾಲು. ಏನಂತಂದ್ರೆ ನಾವು ಇಟ್ಕೊಂಬಂದ್ಮೇಲೆ ಆರಿಸಿಲ್ಲ, ಏನಂತಂದ್ರೆ ಚೋರಿ ಆಗ್ದಿರೇನೆ ಹಂಗೆ ಆರ್ಕೊಂಡು ಬಂದ್ಬಿಡೈತೆ. ಬೇಕಂದ್ರೆ ನೀವು ಎತ್ಕೊಂಡು ಹೋಗ್ಬೋದು. ಒಂದ್ ಸೈಡ್ ಬಂದ್ಬಿಟ್ಟು ಪ್ಯೂರ್ ಗೋಲ್ಡ್ ಸೈಡ್ ಕಣ್ಣು, ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಲೈಟ್ ಆಗಿ ಅನಾರಿದಲ್ಲಿ ಸ್ವಲ್ಪ ಇದು ಬಂದಿದೆ. ಸೊ ಇದೊಂದಿದೆ. ಇಲ್ಲಿ ಬೂರಿನೂ ಮೊಟ್ಟೆ ಇಕ್ಕಿ ಬಿಡಿರೋದು, ಗೇರ್ವ ಅಂತ ಇದ್ದೀನಿ ತಾಮ್ರಲ್ಲೂ, ಆಮೇಲೆ ಬೂರಿ ಕೂಡ ಮೊಟ್ಟೆ ಇಕ್ಕಿರೋದು. ಆಮೇಲೆ ಅದು ಗುಲ್ಡಾರ್ ನಿಮ್ಗೆ ಗೊತ್ತಿರೋದೆ. ಇಲ್ಲಿ ಬಂದ್ಬಿಟ್ಟು ಡೂಮ, ಆಮೇಲೆ ಬಿಳಿ ತಾಮ್ರಲ್ಲೂ. ಯಾರಿಗಾದ್ರೂ ನಮ್ಮ ಹತ್ರ ಇರೋದು ದೊಡ್ಡ ಜೋಡಿ ಬೇಕಂತ ಹೇಳ್ಬೇಕು ಸೇಲ್ಗೈತೆ ಗೈಸ್. ಏನಂತಂದರೆ ಇದನ್ನು ಬಂದ್ಬಿಟ್ಟು ಫಸ್ಟ್ ಜೋಡಿ, ಇದರಲ್ಲಿ ಮರಿ ಬಂದ್ಬಿಟ್ಟು 6 hours ಚಿಲ್ಲರೆ ಆಡಿದೆ, ಅಪ್ಪ ಹತ್ರನೇ ಬಂದಿತ್ತು ಮರಿ. ಸೊ ಇದು ನೀವು ನೋಡ್ಕೊಬೋದು ಎಷ್ಟು ಲೆಂತ್ ಇದೆ ಬರಲ್ಲ ಅಂತ. ಇದರಲ್ಲೂ ಅಷ್ಟೇ ಬಾದಾಮಿ ಶೇಡು. ಪಾರಿವಾಳನ 2 ಕೈಯಲ್ಲಿ ಹಿಡಿಬೇಕು ಅಷ್ಟು ಇದಾಗಿದೆ. ಸೊ ಯಾರಿಗೆ ಬೇಕೋ ನಾನು ಕಾಂಟ್ಯಾಕ್ಟ್ ಮಾಡಿ ಬರಲ್ಲ ನೋಡಿ ಇಷ್ಟು ಲೆಂತ್ ಬರುತ್ತೆ. ಇದು ಬಂದ್ಬಿಟ್ಟು ಬಿಳಿ ತಾಮ್ರಲ್ಲು. ಸೊ ಇದು ಬಂದ್ಬಿಟ್ಟು ಇದರಲ್ಲಿ ಗೈಸ್ ಏನಂತ ಹೇಳಿದ್ರೆ ಇನ್ನೊಂದು ಈ ಗುಲ್ದಾನ ನೀವು ನೋಡ್ಕೊಬೋದು, ಕತ್ಕಾಯಿಲೆ ಬಂದಿತ್ತಲ್ಲ ಆ ಕತ್ಕಾಯಿಲೆ ನೋಡಿ ಸ್ವಲ್ಪ ಕೂಡ ಶೇಕಿಲ್ದ್ರೆ ನಾವು ರೆಡಿ ಮಾಡಿದ್ದೀರಿ. ಏನಂತ ಹೇಳಿದ್ರೆ ನಾವು ನಾಟಿ ಮೆಡಿಸಿನ್ ಕೊಟ್ಟಿಲ್ಲ, ನಾವು ಇದೇ ಮೆಡಿಸಿನ್ ತುಂಬ ಜನ ಹೇಳ್ತಾ ಇದ್ರಿ ಬ್ರದರ್ ನಾನು ಹಾಕಿದ್ರೆ ರೆಡಿ ಆಗಿಲ್ಲ ಅಂತ. ಬ್ರದರ್ ಹಾಕಿ ನೀವು ಬಿಸಿಲಲ್ಲಿ ಬಿಟ್ಟರೆ ರೆಡಿ ಆಗೋಗುತ್ತೆ ಬ್ರದರ್ ಏನಂತ ಹೇಳಿದ್ರೆ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಅಪ್ಡೇಟ್, ಇದು ನಾನು ನಿಮ್ಗೆ ಬ್ರೀಫಾಗಿ ಕೊಟ್ಟಿರೋದು. ಇನ್ನೂ ನಿಮಗೆ ಒಳ್ಳೆ ಅಪ್ಡೇಟ್ಸ್ ಯಾವ ಥರ ಕೊಡ್ತೀನಿ ಅಂತಂದರೆ ಪರಲಾಗೆ ನೆಕ್ಸ್ಟ್ ನಾನು ಏನೇನು ಫೀಡ್ ಹಾಕ್ತೀನಿ. ಸೊ ಜೋಡಿ ಆಗೋಕ್ಕೆ ಮುಂಚೆ ಏನು ಮಾಡಬೇಕು, ಛತ್ರಿ ಹೆಂಗೆ ರೆಡಿ ಮಾಡೋದು, ಆಮೇಲೆ ಎಷ್ಟು ಪಾರ್ಲರ್ ಬಂದ್ಬಿಟ್ಟು ಎಷ್ಟೆಷ್ಟು ಕಾಸಲ್ಲಿ ಎತ್ಕೊಬೇಕು ಸ್ಟಾರ್ಟಿಂಗಲ್ಲಿ, ಈ ಥರ ಫೀಡ್ ಹೆಂಗೆ ಕೊಡಬೇಕು, ಮರಿಗಳು ಹೆಂಗೆ ತಿರಿಸ್ಬೇಕು. ಸೊ ಈ ಥರ ತುಂಬ ವೀಡಿಯೋಸ್ ನಾನು ನಿಮಗೆ ಮಾಡ್ತಾ ಇರ್ತೀನಿ. ಕ್ಯಾಪ್ಸ್ಯೂಲ್ಸ್ ಎಲ್ಲ ಏನು, ಮಾಯಾ ಪ್ರಾಬ್ಲಮ್ ಹೆಂಗೆ ರೆಡಿ ಮಾಡ್ಕೊಬೋದು, ಈ ಥರ ತುಂಬ ಇದೆ ಗೈಸ್. ಏನಂತ ಹೇಳಿದ್ರೆ ಶೋಕಿ ಬಂದ್ಬಿಟ್ಟು ಒಂದೇ ಸಲದಲ್ಲಿ ಕಲ್ತ್ಕೊಳೋದಲ್ಲ, ತುಂಬ ಟೈಮ್ ಎತ್ಕೊಳೋದು. ನಾನು ಇನ್ನೂ ಕಲ್ತ್ಕೊತಾನೆ ಇದ್ದೀನಿ. ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲ ನೋಡ್ಕೊತಾ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ನಾನು ಆ ವೀಡಿಯೋಸು ನಾನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತೈತೆ. ಅದ್ರ ಬಗ್ಗೆ ಕೂಡ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಎಲ್ಲ ನಂದು ಫುಲ್ಲು ಒಂದು ವೀಡಿಯೋನಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಇವತ್ತೇನಿದೆ, ಇದು ಬಂದ್ಬಿಟ್ಟು ಒಂದು ಚಿಕ್ಕ ಅಪ್ಡೇಟ್ ನಿಮ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ. ಎಲ್ಲರಿಗೂ ಲವ್ ಯು ಆಲ್ ಗೈಸ್.